नमस्कार वीडियो नोड़ आत्मीय वीक्षकू व्यार्थी बलग के हृदयपूर्वक धन्यवाद इवतनी वीडियो निम्हे तुम्हें इंपार्टेंट आगे महितिया तल्सा दयु इवतु फस्ट टाइम यूट्यूबल नानो वीडियो नोड़ता प्रतिदिन कस वीडियो यूट्यूब अपलोडता रही वीडियोस प्रतिदिन तपलारदे नो कंप्यूटर शिक्षण पड़ी अरे दयु वीडियो के सब्सक्राइब बटन का सब्सक्राइब बाजू घंटी बरत आ घंटी बारिश्बिट्रे साकु नाता प्रतियो वीडियो फोन मेले मत कंप्यूटर मेले नोटिफिकेशन बंद मन कुछ ना प्रतियो वीडियो नो कंप्यूटर शिक्षण पड़ीबारी स्पेशल दयु वीडियो स्किप मुंसलारदे कंप्लीट आगे नोड़ गोत अर्धर्ध नोड़े वीडियो महितिया मिसी ओके तुम्हारा जन नन व्यार्थी मत ना स्न कमेंट्स मत क्या बेरे फोन कॉल डीटेल पड़ीबू सर बेरवर मोबाइल नंबर कॉल हिस्ट्री पड़ी यहाँ पड़ीबू सर अंत तुम्हारा यूट्यूब वीडियो नोड़ी अंदा हाउदी वाट्सअप यार जो चाट मतर फेसबुक यार फ्रेंड्स इवे यार जो जास्ती चाट मतर यार जो जास्ती फोन हस्तार यार फोन ऐन मतडर अल रिकॉर्ड बे अथवा कॉल हिस्ट्री बे अंत तुम्हारा वीडियो नोड़ी ट्रैन कहती हाउदा हेंग आते हैं यूट्यूब हिस्ट्री पड़ी बेरवर कॉल हिस्ट्री यहाँ तक अंत यानी डौनलोडी अदर ट्राई मीर आरोप आगे अंद्र अदरदे रूल मत रेग्युलेन ना फॉलो ऐन दारिया हादप अंद्रे कॉल हिस्ट्री पड़ी बेरवर वाट्सअप हिस्ट्री आगे अथवा कॉन्टैक्ट हिस्ट्री पड़ी अंदर यार पॉसिबल यूट्यूबल ना नोड़ी एस्टो जन ऐनोबिटार निम्न तेल तुम्बिटार हमी आप डौनलोडी ओटीपी हाक्री ओटीपी हाक अल आपशन बरतव नहीं साफ्टवेर डौनलोडीर अल अलो मत डेनी अंत बरत अली अलो मे अंतर इले डेनी ऐनमती साफ्टवेर इंस्टॉलेशन मोती इंस्टॉलेशन साफ्टवेर यहाँ रीतिया निम्ब डाटा हमारे इंस्टॉलेशन ये अप्लिकेशन नोड़ी इंस्टॉलेशन आवी अलो मत डेनी अंत बरते अलो अंत साकु पर्मिशन को एडमिन निम्म फोन महितिया को अर्थ अब गोत ना अलो अंतरती अलो अंत आप ना डौनलोड ना अलो अंतरती तक ऐन नम फोन हिस्ट्री ऐन और आपल आपलबिड़ा हम स्टोर आगेबिट ಗೊತ್ತಾಗ್ತದ ಎಲ್ಲಾ ಮಾಹಿತಿಯನ್ನು ಕೂಡ ನಮ್ಮ ಇರುವಂತ ನಮ್ಮ ಫೋನ್ ಅಲ್ಲಿ ಇರುವಂತ ಮಾಹಿತಿಯನ್ನ ಅವರ ಕಡೆ ಹೋದಾಗ ನಮಗೆ ಏನಾಗ್ಬಿಡ್ತಿದಲ್ಲಿ ಈ ಭಾರಿ ಭಾರಿ ಆಪ್ ಅದಿದು ನನಗೆ ಹಿಸ್ಟ್ರಿ ಗೊತ್ತಾಗ್ತದ ನೋಡಿ ಇಷ್ಟೆಲ್ಲ ಮಾತಾಡಾರ ಇಷ್ಟೆಲ್ಲ ಕಾಲ್ ಹಿಸ್ಟ್ರಿ ಅದು ಅವರ ಕಾಲ್ ಹಿಸ್ಟ್ರಿನೂ ಕೂಡ ತೋರಿಸ್ತಿರ್ತದ ಬಟ್ ನಿಮ್ಮ ಫೋನ್ ಒಳಗೆ ನೀವು ಯಾರ ನಂಬರ್ ಹಾಕಿರ್ತಿರಲ್ಲ ಆ ನಂಬರ್ ಒಳಗೆ ಫೋನ್ ಮಾಡಿರದಕ್ಕಂತ ಒಂದು ಫ್ರಂಟ್ ಪೇಜ್ ಮಾತ್ರ ಗೊತ್ತಾಗ್ತದ ನಿಮ್ಮ ಫೋನ್ ಒಳಗೆ ಇರುವಂತ ಒಂದು ಫ್ರಂಟ್ ಪೇಜ್ ಮಾತ್ರ ಅಲ್ಲಿ ಏನಾಗಿರುತ್ತೆ ತೋರಿಸ್ಕೊಡ್ತಾ ಇರುತ್ತೆ ವೀಕ್ಷಕರೇ ಹಾಗಾಗಿ ಈ ರೀತಿಯಾದಂತ ಒಂದು ಏನಿರ್ತವಲ್ಲ ಆಪ್ಸ್ ಗಳಾಗಿರಬಹುದು ಅಥವಾ ಕಾಲ್ ಹಿಸ್ಟರಿಯನ್ನ ಪಡಿಬೇಕು ಅಂತ ಒಂದು ಕಾತುರದೊಳಗೆ ನೀವು ಒಂದು ಟೆನ್ಷನ್ ದೊಳಗೆ ಏನು ಮಾಡ್ತಿರ್ತೀರಿ ಹೆಂಗ್ ತಗೋಬೇಕು ಹೆಂಗ್ ತಗೋಬಾರದು ತಗೊಂಡೆ ತಗೋತೀನಿ ಅಂತ ಜಿದ್ದ ಮಾಡ್ಕೊಂಡು ಕೂತಿರ್ತೀರಿ ಇವೆಲ್ಲಾನು ಕೂಡ ಆಗುವಂತ ಕೆಲಸಗಳ ಅಲ್ತಮ ಗೊತ್ತಾಗ್ತದ ಹಾಗಾಗಿ ಯಾವುದೇ ಒಂದು ಆಪ್ ಗಳನ್ನು ಡೌನ್ಲೋಡ್ ಮಾಡಬೇಕಾಗಿತ್ತು ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾಗಿತ್ತು ಅಂದ್ರೆ ಅದರದ ಹಿನ್ನೆಲೆಯನ್ನ ತಿಳ್ಕೊಬೇಕು ನೀವು ಎಲ್ಲಿ ಮೋಸ ಹೋಗ್ತಾ ಇದ್ದೀರಿ ಈ ತರ ಮಾಡಿದ್ರೆ ನಾನು ಮೋಸ ಹೋಗಬಹುದಾ ನನ್ನಿಂದ ಇವರಿಗೆ ಏನಾದರೂ ಆಗಬಹುದಾ ನೀವು ಆ ತರ ಆಪ್ ಗಳನ್ನು ಡೌನ್ಲೋಡ್ ಮಾಡಿದಾಗ ನಿಮ್ಮ ಮೊಬೈಲ್ ನಲ್ಲಿ ಇರುವಂತ ಎಲ್ಲಾ ನಂಬರ್ಸ್ ಗಳನ್ನು ಕೂಡ ಆ ಆಪ್ ಆಪ್ ಏನು ಮಾಡಿರ್ತಾರ ಅವರ ಕಡೆ ಹೋಗ್ಬಿಟ್ಟಿರ್ತಾವ ಅವರು ಮಿಸ್ಯೂಸ್ ಕೂಡ ಮಾಡ್ಕೋಬಹುದು ಅಥವಾ ಒಳ್ಳೆದಕ್ಕೂ ಕೂಡ ಯೂಸ್ ಮಾಡಬಹುದು ಅದು ಡಿಪೆಂಡ್ ಅಪಾನ್ ಯೂಸರ್ ಮೇಲೆ ಗೊತ್ತಾಗ್ತದ ಆ ಅಡ್ಮಿನ್ ಮೇಲೆ ಯಾರು ಸಾಫ್ಟ್ವೇರ್ ಡೌನ್ಲೋಡ್ ಮಾಡಿರ್ತಾರೋ ಯಾವ ಸಾಫ್ಟ್ವೇರ್ ನ ಇನ್ಸ್ಟಾಲೇಷನ್ ಮಾಡಿರ್ತಿರೋ ಹೌದಿಲ್ಲ ಕಾಲ್ ರೆಕಾರ್ಡ್ ಬೇಕಾಗಿದೆ ಸರ್ ನನಗೆ ವಾಟ್ಸ್ಆಪ್ ಚಾಟಿಂಗ್ ಬೇಕಾಗಿದೆ ಅಂತ ನೀವು ಡೌನ್ಲೋಡ್ ಮಾಡಿರ್ತಿರಲ್ಲ ಅದನ್ನ ನೀವು ಏನು ಮಾಡ್ತಿರಲ್ಲ ಏನಾಗ್ಬಿಡ್ತದೆ ನಿಮ್ಮ ಫೋನ್ ಒಳಗೆ ಇರುವಂತ ಡಾಟಾನ ನೀವು ಎಲ್ಲಾವರಿಗೆ ಹಂಚಿಬಿಟ್ಟಿರ್ತೀರಿ ಅವಾಗ ಏನಾಗ್ಬಿಡ್ತದೆ ನಿಮ್ಮ ಫೋನ್ ಅಲ್ಲಿ ಇರುವಂತ ಡಾಟಾ ಎಲ್ಲಾ ಹಂಚಿದಾಗ ಏನಾಗ್ಬಿಡ್ತದೆ ಅವರೆಲ್ಲಾನು ಕೂಡ ಬೇರೆ ರೀತಿಯಾಗಿ ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ ಹಾಗಾಗಿ ಈ ತರ ಎಲ್ಲಾನು ಕೂಡ ಪಾಸಿಬಲ್ ಇಲ್ಲ ಅದ ಪಾಸಿಬಲ್ ಕೂಡ ಅದ ಯಾರು ಮಾಡ್ತಾರಪ್ಪ ಅಂದ್ರೆ ಯಾರು ಮಾಡ್ತಾರಪ್ಪ ಒಬ್ಬನೇ ಒಬ್ಬ ಮಾಡಬಹುದು ಯಾರು ಪೊಲೀಸ್ ಅಧಿಕಾರಿ ಮಾತ್ರ ಮಾಡಬಹುದು ಇದನ್ನ ಗೊತ್ತಾಗ್ತದ ಅವರು ಏನು ಮಾಡ್ತಾರೆ ಏನೋ ಒಂದು ಆಗಿರ್ತದ ಅವರು ಏನು ಮಾಡ್ತಾರೆ ನೀವು ಯಾವ ಸಿಮ್ ಅನ್ನು ಯೂಸ್ ಮಾಡ್ತಾ ಇದ್ದೀರಿ ಆ ಕಂಪನಿಗೆ ಹೋಗ್ಬಿಟ್ಟು ಈ ಸಿಮ್ ಮತ್ತೆ ಈ ನಂಬರ್ ಮೇಲೆ ಇರುವಂತ ಕಾಲ್ ಹಿಸ್ಟ್ರಿಗಳನ್ನು ಅವರು ಪಡೆಯಬಹುದು ಅವರನ್ನು ಬಿಟ್ಟು ಬೇರೆಯವರಿಗೆ ಸಿಗಲಿಕ್ಕೆ ಚಾನ್ಸ್ ಇಲ್ಲ ಅಂತಾನೂ ಕೂಡ ನಾನು ನಿಮಗೆ ಹೇಳಬಹುದು ಹಾಗಾಗಿ ತುಂಬಾ ಜನ ಮೋಸ ಹೋಗ್ತಾ ಇದ್ರು ಎಷ್ಟೋ ಜನ ನನ್ನ ಅಂದ್ರೆ ನನ್ನ ಸ್ನೇಹಿತರು ಕೂಡ ಮೋಸ ಹೋಗಿ ಅವರ ಮೊಬೈಲ್ ಒಳಗೆ ಇರುವಂತ ರೊಕ್ಕ
ರೊಕ್ಕನು ಕೂಡ ಕಳ್ಕೊಂಡ್ಬಿಟ್ಟಾರ ಅವರು ಸರ್ ಇಂಥ ಆ್ಯಪ್ ಡೌನ್ಲೋಡ್ ಮಾಡಿದ್ದೆ ಅವ್ರು ಏನೋ ಒಂದು ಮೆಸೇಜ್ ಮಾಡಿದ್ರು ನಾನು ವಾಪಸ್ ಕೊಟ್ಟೆ ಏನೇನು ಮಾಡಿ ಎಲ್ಲ ಹಳ್ಳ ಹಿಡಿದು ಹೋಗಿದ್ರಿ ಸರ್ ಅಂತಾನು ಕೂಡ ತುಂಬ ಜನ ಹೇಳ್ತಾ ಇದ್ರು. ಹಾಗಾಗಿ ಈ ರೀತಿಯಾದಂಥ ಒಂದು ಆ್ಯಪ್ಗಳನ್ನು ಡೌನ್ಲೋಡ್ ಮಾಡೋದಾಗಿರ್ಬೋದು ಅಥವಾ ಯಾವ ರೀತಿಯಾಗಿ ನಾವು ಅದನ್ನು ನೀವು ಸರ್ಚ್ ಮಾಡ್ತಿರ್ತೀರಲ್ಲ ಆ ಸರ್ಚ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿಕೊಂಡು ಇದು ಕೆಲಸ ಆಗತ್ತೋ ಅಥವಾ ಇಲ್ಲೋ ಅನ್ನೋದು ಕೂಡ ನೀವು ವಿಚಾರ ಮಾಡಿ ಏನು ಮಾಡಬೇಕು ಡೌನ್ಲೋಡ್ ಮಾಡಿಕೊಂಡು ಕೆಲಸಗಳನ್ನು ಮಾಡಬೇಕು. ಕೆಲವೊಂದು ಆ್ಯಪ್ಸ್ಗಳು ಇದ್ದಿರ್ತವೆ ನಮಗೆ ಯೂಸ್ ಆಗ್ಬೋದು, ಬಟ್ ಈ ರೀತಿಯಾದಂಥ ಒಂದು ಆಗ್ಲರ್ ಕೆಲಸಕ್ಕೆ ನಾವು ಓಡಾಡ್ತೀವಲ್ಲ, ಯಾಕೆಂದರೆ ಆನ್ಲೈನ್ ಹೆಂಗದಪ್ಪ ಅಂದರೆ ಜಗತ್ತಿನ ಒಳಗೆ ಏನು ಬೇಕಾದ್ರೂ ಕೂಡ ಮಾಡ್ಬೋದು, ಒಳ್ಳೆಯದಕ್ಕೂ ಕೂಡ ಅಷ್ಟೇ ಯೂಸ್ ಅದ, ಕೆಟ್ಟದಕ್ಕೂ ಕೂಡ ಅಷ್ಟೇ ಯೂಸ್ ಅದ, ಹೌದಿಲ್ಲ ರೀ? ಹಾಗಾಗಿ ಇದನ್ನು ನಾವು ಕರೆಕ್ಟಾಗಿ ಉಪಯೋಗಿಸ್ಕೊಂಡು ಮಾತ್ರ ನಮಗೆ ಒಳ್ಳೇದಾಗುತ್ತೆ. ನಾವೇ ಹುಚ್ಚುಚ್ಚರ ಥರ ಅಲ್ಲಿ ವ್ಯವಹಾರ ಮಾಡ್ತೀವಿ ಅಂದರೆ ಅದು ನಮ್ಗೆ ಹುಚ್ಚರು ಮಾಡಿಬಿಡ್ತದೆ. ನೀವು ನೋಡಿರ್ಬೋದು ಎಷ್ಟೋ ಜನ ಫೇಸ್ಬುಕ್ ಒಳಗೆ ಒಂದು ಮೆಸೇಜ್ ಬರ್ತದೆ, ಅಲ್ಲಿನೂ ಕೂಡ ರೊಕ್ಕ ಗಿಕ್ಕ ಅವ್ರು ಕೇಳ್ತಿರ್ತಾರೆ, ಮತ್ತು ನಿಮ್ಮ ಫೋನಿಗೂ ಕೂಡ ಫೋನ್ ಬರ್ತಿರ್ತಾವೆ. ಇವೆಲ್ಲ ಹೆಂಗೆ ಬರ್ತಾವೆ ಅಂದರೆ ನಾವೇನು ಮಾಡ್ತೀವಿ, ಯಾವುದೋ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿದಾಗ ನಮ್ಮ ಮಾಹಿತಿ ಮತ್ತು ನಮ್ಮ ನಂಬರ್ಸನ್ನು ಅವರಿಗೆ ಹೋಗ್ಬಿಟ್ಟಿರ್ತಾವೆ. ಅವಾಗ ಏನು ಮಾಡ್ತಾರೆ ಅವರು, ಸಡನ್ನಾಗಿ ನಮ್ಗೆ ಫೋನ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ನಮ್ಮ ಕಡೆ ಇರುವಂಥ ಮಾಹಿತಿಯನ್ನು ಅವ್ರ ಬಳಿ ಹೋಗಿರ್ತದೆ, ಅವ್ರು ನಮ್ಗೇನು ಮಾಡಲಿಕ್ಕೆ ಬಕ್ರ ಮಾಡಲಿಕ್ಕೆ ಶುರು ಮಾಡ್ತಿರ್ತಾರೆ. ಹಾಗಾಗಿ ಈ ರೀತಿಯಾಗಿ ಯಾರು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಇದು ಯಾರಿಗೂ ಕೂಡ ಯಾರಿಗೆ ಹೇಳಿದ್ನಲ್ಲ ಆಗಲೇ ಪೊಲೀಸ್ ಆಫೀಸರಿಗೆ ಬಿಟ್ಟರೆ ನಮ್ಗೆ ಯಾರಿಗೂ ಕೂಡ ಇಲ್ಲಿ ಸಿಗುವಂಥ ಅವಕಾಶಗಳು ಸಿಗುವುದಿಲ್ಲ. ಹಾಗಾಗಿ ಯಾವುದೇ ಆ್ಯಪ್ ಬೆನ್ ಹಿಂದೆ ಹೋಗೋದು ಯಾವುದೇ, ಮತ್ತು ಯೂಟ್ಯೂಬ್ ಒಳಗೆ ಹಲವಾರು ವೀಡಿಯೋಸ್ಗಳದಾವೆ, ಮಿಲಿಯನ್ ಗಟ್ಟಲೆ ನೋಡ್ದವು, ಸಾವಿರ ಮಿಲಿಯನ್ ಗಟ್ಟಲೆ ಅದಾವೆ. ಅಯ್ಯೋ ಇವ ಹೇಳೋದು ಭಾಳ ಖರೆಯದ ಅಂತ ನಂಬಲಿಕ್ಕೆ ಹೋಗ್ಬೇಡಿ. ಬಟ್ ಅದನ್ನು ಖರೆ ಇಲ್ಲ ಅಂತೂ ಕೂಡ ನಾನು ಹೇಳ್ಬೋದು, ಹೌದಿಲ್ಲ? ಯಾಕಂದರೆ ಆ ಥರ ಮಾಡಲಿಕ್ಕೆ ಚಾನ್ಸಸ್ ತುಂಬ ಕಡಿಮೆ. ಹಾಗಾಗಿ ಮೋಸ ಹೋಗಬೇಡಿ ಅಂತ ತುಂಬ ಜನರಿಗೆ ವಿದ್ಯಾರ್ಥಿಗಳನ್ನು ಕೇಳ್ತಾ ಇದ್ರು. ಸರ್ ಕಾಲ್ ಹಿಸ್ಟ್ರಿ ಪಡಿಬೇಕಾಗಿದೆ, ಸರ್ ಚಾಟಿಂಗ್ ಮಾಡ್ತಾ ಇರೋದು ನಾನು ನೋಡಬೇಕಾಗಿದೆ, ಫೋನ್ ಅಥವಾ ಈ ಥರ ಏನೋ ಒಂದು ಸಮಸ್ಯೆಗಳು ಇದ್ದಿರ್ತಾವೆ. ಹಾಗಾಗಿ ಈ ರೀತಿಯಾಗಿ ಯಾವುದೇ ರೀತಿಯಿಂದ ಅವಕಾಶ ಇರುವುದಿಲ್ಲ. ದಯವಿಟ್ಟು ನೀವು ಕೂಡ ಯಾವ ಆ್ಯಪ್ಸ್ಗಳನ್ನು ಡೌನ್ಲೋಡ್ ಮಾಡೋಕ್ಕಿಂತ ಮುಂಚೆ ಅದನ್ನು ಯೋಚನೆ ಮಾಡಿಕೊಂಡು ಆ ಆ್ಯಪ್ಸ್ ಎದಕ್ಕೆ ಯೂಸ್ ಮಾಡ್ತಾ ಇದ್ದೀರಿ ಅನ್ನೋದು ಕೂಡ ನೀವು ಅದನ್ನು ಯೋಚನೆ ಮಾಡಿಕೊಂಡು ಹಾಕೋಬೇಕು. ಯಾಕಂದರೆ ಈಗ ಭಾಳಷ್ಟು ಆ್ಯಪ್ಸ್ ಆಗಿಬಿಟ್ಟವು ಜಗತ್ತಿನೊಳಗೆ, ಹೌದಿಲ್ಲ ರೀ? ಎಲ್ಲ ಆ್ಯಪ್ಸು ಕೂಡ ಕರೆಕ್ಟಾಗಿ ಇರುವುದಿಲ್ಲ ಹಾಗಂತ ಹೇಳುತ್ತಾ, ಮತ್ತು ಈ ರೀತಿಯಾದಂಥ ಹಲವಾರು ವೀಡಿಯೋಸ್ಗಳನ್ನು ಮಾಡಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ದಯವಿಟ್ಟು ಈ ವಿಷಯನ ನಮ್ಮ ಯೂಟ್ಯೂಬಲ್ಲಿ ನೋಡುವಂಥ ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾವುದೇ ಆ್ಯಪನ್ನು ಡೌನ್ಲೋಡ್ ಮಾಡಿದಾಗ ಅಲೋ ಮತ್ತು ಡೆನಿ ಎರಡು ಬಟನ್ಸನ್ನು ಯಾವತ್ತೂ ಕೂಡ ಅಲೋ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ. ಅಲೋ ಮಾಡಿದಾಗ ಏನಿರುತ್ತದಪ್ಪ ಅಂದರೆ ನಿಮ್ಮ ಫೋನಲ್ಲಿರುವಂಥ ಒಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅಥವಾ ಡಾಟಾನ ಅವರಿಗೆ ನಾವು ಕಳಿಸ್ಕೊಟ್ಟಂಗೆ ಆಗಿಬಿಡ್ತದೆ, ಅಂದರೆ ಅಡ್ಮಿನ್ ಮಾಡಿಬಿಟ್ಟಂಗೆ ಆಗ್ತದೆ, ಪರ್ಮಿಷನ್ ಕೊಟ್ಟಂಗೆ ಆಗ್ತದೆ. ಹಾಗಾಗಿ ಯಾವುದೇ ರೀತಿಯಿಂದ ಈ ರೀತಿಯಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ದಯವಿಟ್ಟು ಈ ರೀತಿಯಾದಂಥ ಹಲವಾರು ವೀಡಿಯೋಸ್ಗಳನ್ನು ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ವೀಡಿಯೋಸ್ಗಳನ್ನು ನೋಡಿ, ಪ್ರತಿದಿನ ಈ ಥರ ಮಾಹಿತಿಯನ್ನು ಮತ್ತು ಕಂಪ್ಯೂಟರ್ ಶಿಕ್ಷಣವನ್ನು ಕೂಡ ನಿಮಗೆ ಕೊಡ್ತಾ ಇರ್ತೀನಿ. ದಯವಿಟ್ಟು ಪ್ರತಿಯೊಂದು ವೀಡಿಯೋಸ್ಗಳನ್ನು ಕೂಡ ನೋಡಿ ಮಾಹಿತಿಯನ್ನು ಪಡಿತಾರೆ. ಮತ್ತು ವಿಡಿಯೋ ನೋಡಿದ ನಂತರ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲೆ ಕನ್ ಗಂಟೆ ಬರುತ್ತೆ, ಅದಕ್ಕೆ ಬಾರಿಸ್ಬಿಟ್ರೆ ಸಾಕು ನಾ ಮಾಡುವಂಥ ಈ ಥರ ಪ್ರತಿಯೊಂದು ವೀಡಿಯೋಸ್ಗಳ ಮಾಹಿತಿಯಾಗಿರುತ್ತೆ ನಿಮ್ಮ ಫೋನ್ ಮೇಲೆ, ಮತ್ತು ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸ್ಗಳನ್ನು ಕೂಡ ನೋಡಿ ನೀವು ಮಾಹಿತಿಯನ್ನು ಪಡೆಯಬಹುದು. ವೀಕ್ಷಕರೇ, ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಮಸ್ಕಾರ ವೀಡಿಯೋ ನೋಡುವಂಥ ಎಲ್ಲ ಆತ್ಮೀಯ ವೀಕ್ಷಕರಿಗೆ.